ಇದು ಎರಡು ಮನೆನಾ? ಇಲ್ಲ, ಒಂದೇ ಮನೆ ಅದು. ಎರಡು ಉಪ್ಪರಿಗೆ ಅಂತೀವಿ ನಾವು. ಇದು ಕುವೆಂಪು ಅವರ ಸ್ಟಡಿ ರೂಮ್. ಇದು ಇದು ಕುವೆಂಪು ಮದುವೆ ಆದ ಮಂಟಪ. ಅವರು ಮದುವೆ ಆಗಿರೋದು ಇದೇ ಮಂಟಪದಲ್ಲಿ. ಅವರ ಮಾವನ ಮನೆಯವರು ಇಲ್ಲಿ ಕೊಟ್ಟಿದ್ದಾರೆ ಪತ್ರಿಕೆ, ಮದುವೆ ಪತ್ರಿಕೆ. ಇದು ಅವರ ಹಳೆ ಬಚ್ಚಲು ಮನೆ. ಬಚ್ಚಲು ಮನೆ, ಬಚ್ಚಲು ಮನೆ. ಅದು ಕವರ್ ಇಲ್ಲ, ಓಪನ್. ಅವಾಗೆಲ್ಲ ಏನು ಕವರ್ ಗಿವರ್ ಇರಕ್ಕಿರಲ್ಲ, ಎಲ್ಲ ಇಷ್ಟೇ ಕಾಡಿನ ನೀರು. ಈ ಮನೆಗೆ 365 ದಿನ ಕಾಡಿನ ನೀರು ಬರ್ತದೆ. ವಾವ್, ಇದು ಕುವೆಂಪು ಸ್ನಾನ ಮಾಡ್ತಾ ಇದ್ದ ಸೆಟಪ್. ಅಂದೆ ಆಮೇಲೆ ಸ್ನಾನ ಎಲ್ಲ ಹೊಂಡದಲ್ಲಿ ನಿಂತ್ಕೊಂಡು ಮಾಡ್ತಿದ್ರು. ಅವರ ಮೈಸೂರು ಮನೆಯಿಂದ ತಂದ ಗಡಿಯಾರ ಅದು. ಉದಯರವಿಲ್ಲ, ಅದು ರಾತ್ರಿ ತೀರ್ಕೊಂಡು ಸಮಯಕ್ಕೆ ನಿಲ್ಲಿಸಿದಾರೆ. ಸೂಪರ್. ಬರಿ ಕುವೆಂಪು ಮನೆಯೊಳಗಡೆ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಸ್ನೇಹಿತರೆ, ಈಗ ನಾವು ನೋಡ್ತಾ ಇರೋದು ಕುವೆಂಪು ಅವರು ಆಡಿ ಬೆಳೆದಂತಹ ಮನೆ. ನಮ್ಮ ಕುಪ್ಪಳ್ಳಿಯ ದೊಡ್ಡ ಮನೆ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇದರ ಸಂಪೂರ್ಣ ವಿವರ ನಮ್ಮ ಸರ್ ಹೇಳ್ತಾರೆ. ಸರ್, ಎಷ್ಟು ವರ್ಷದ ಹಳೆ ಮನೆ ಇದು? ಸುಮಾರು ಒಂದು 150-200 ವರ್ಷದ ಹಳೆ ಮನೆ. ಅಂದರೆ ಈಗಿರೋದು ಹಳೆ ಮನೆಯ ತದ್ರೂಪ. ಹಾಂ, ರೀಬಿಲ್ಟ್ ಇದು. ಓ, ಸೊ ಆ ಮನೇನ ಬೀಳಿಸಿ ಪುನರ್ನಿರ್ಮಾಣ ಮಾಡಿರೋದಿದ್ದು. ಸೊ ಇದೇ ಜಾಗದಲ್ಲಿ ಇದೇ ಮಾದರಿಯ ಮನೆ ಇತ್ತು? ಇತ್ತು ಇತ್ತು ಇತ್ತು. ಅದೇ ಮರನ ಅದರಲ್ಲಿ ಏನಾಗಿತ್ತು, ಮೊದಲು ಫೌಂಡೇಶನ್ ಇರಲಿಲ್ಲ. ಅದಕ್ಕೆ ಹೊಸದಾಗಿ ಫೌಂಡೇಶನ್ ಮಾಡಿ ಹೋದ ಮರಗಳನ್ನೆಲ್ಲ ತೆಗೆದು ಹೊಸ ಮರನ ಹಾಕಿ ಮಾಡಿರೋಂಥದ್ದು. ಸೊ ಅದೇ ಥರ ಮೊದಲು ಹೇಗಿತ್ತು ಅದೇ ರೀತಿ ಪುನರ್ನಿರ್ಮಾಣ. ಪುನರ್ನಿರ್ಮಾಣ, ರೀಬಿಲ್ಟ್. ರೀಬಿಲ್ಟ್ ಹೇಗೆ ಪುನರ್ನಿರ್ಮಾಣ? ಅದೇ ಥರ ಕಟ್ಟಕ್ಕೆ ಹೇಗೆ ಸಾಧ್ಯ? ಬೇರೆ ಆಗ್ತಿರ್ತೀರ? ಇಲ್ಲ, ಅದು ಏನಾಯಿತು, ಅದನ್ನು ಮೊದಲು ನಮ್ಮ ಮಣಿಪಾಲದ ವಿಜಯನಾಶಣೆಯವರಿದಾರಲ್ಲ, ಅವರ ಆರ್ಕಿಟೆಕ್ಟ್ ಅದಕ್ಕೆ ಫಸ್ಟ್ ಪ್ರಾರಂಭದಲ್ಲಿ. ಅದು ಹಿಂಭಾಗದ ಪೋರ್ಷನ್ದು ಒಂದಿಷ್ಟು ಕೆಲಸಗಳನ್ನ ಫೌಂಡೇಶನ್ ಎಲ್ಲ ಅವರೇ ಮಾಡಿದರು. ಆ್ಯಕ್ಚುಲಿ ಆ ರೂಫನ್ನ ಉಳಿಸಿ ಮಾಡಬೇಕು ಅಂತ ಕೆಳಗಡೆ ಕಂಬಗಳನ್ನೆಲ್ಲ ಕೊಟ್ಟು ಪ್ರಯತ್ನ ಮಾಡಿದ್ರು. ಹೌದು, ಕೊನೆಗೆ ಆಗಲಿಲ್ಲ. ಒಂದು ವರ್ಷ ಆ ಥರದ ಕೆಲಸ ಮಾಡಿ ನೋಡಿದ್ರು. ಆ್ಯಕ್ಚುಲಿ ಫೌಂಡೇಶನ್ನೇ ಇಲ್ಲದೆ ಇರೋದ್ರಿಂದ ಅಡಿಗಡೆ ಹಾವು ಗೀವು ಇಲಿ ಹೆಗ್ಗಣ ಎಲ್ಲ ಸೇರಿಬಿಟ್ಟಿತ್ತು. ಸೊ ಆಮೇಲೆ ಅದನ್ನು ಡೆಮಾಲಿಷ್ ಮಾಡಿ ಆ ಭಾಗನ ಮೊದಲು ಕಿತ್ತು ಕಟ್ಟಿದ್ರು. ಅದನ್ನು ಓಕೆ. ಇದು ಎರಡು ಮನೆನಾ? ಇಲ್ಲ, ಒಂದೇ ಮನೆ ಅದು. ಎರಡು ಉಪ್ಪರಿಗೆ ಅಂತೀವಿ ನಾವು. ಉಪ್ಪರಿಗೆ ಅಂದರೆ ಫ್ಲೋರ್ ಅಂತೀವಲ್ಲ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅನ್ನೋದಕ್ಕೆ. ಇದು ಇದು ಕುವೆಂಪು ಅವರ ಸ್ಟಡಿ ರೂಮ್. ಇದು ಕುವೆಂಪು ಯಾವಾಗಲೂ ಇರ್ತಾ ಇದ್ರು. ಹೌದು, ಮೇಲ್ಗಡೆ ಕಿಟಕಿಗೆ. ಇದು ಒಟ್ಟಾರೆ ಆಗಿ ಅದೇ ರೀತಿ ಹೇಗಿತ್ತು ಮನೆ, ಅದೇ ರೀತಿ ಒಂದು ಪುನರ್ನಿರ್ಮಾಣ ಮಾಡಿದ್ದೀವಿ. ಇದು ಒಂದು ಪೀಸ್ ಎಕ್ಸ್ಟ್ರಾ. ಇದು ಇದು ಇದಿರಲಿಲ್ಲ, ಇದಿರಲಿಲ್ಲ. ಆ ಗೋಡೆ ಅದೇ ಲೈನಿಗಿತ್ತು. ಚಪ್ಪಲಿ ಬಿಡಬೇಕು, ಈ ಕಡೆ ಬಿಟ್ಬಿಡಿ. ಇದು ಆ್ಯಕ್ಚುಲಿ ಇಲ್ಲಿ ಮೆಟ್ಲಿತ್ತು. ಮೆಟ್ಲಿಗೆ ಇಲ್ಲಿಗೆ ಇತ್ತು, ಇಲ್ಲಿಂದ ಮೆಟ್ಲಿ. ಈ ಪೋರ್ಷನ್ ಇಷ್ಟು ನಾವು ಎಕ್ಸ್ಟ್ರಾ ತಗೊಂಡಿರೋದಿದೆ. ಓಕೆ, ಅದೇ ಚೆನ್ನಾಗಿ ಕಾಣಲಿ ಅಂತ. ಹಾಂ, ಚೆನ್ನಾಗಿ ಕಾಣಲಿ. ಆಮೇಲೆ ಒಂಚೂರು ಈ ಮಳೆ ಗಿಳೆಯಲ್ಲಿ ಬಂದವರಿಗೆ ಈ ಮಳೆಗಾಲದಲ್ಲಿ ಒಂದು ಜಾಗನೇ ಇರಲ್ಲ ನೋಡಿ ಕೂತ್ಕೊಳ್ಳೋಕೆ ಕೂತ್ಕೊಳ್ಳೋಕೆ. ಸೊ ಅದಕ್ಕೋಸ್ಕರ ಇದೊಂದು ಎಕ್ಸ್ಟ್ರಾ ತಗೊಂಡಿರೋದು. ಬಂದವರು ಒಂದು 2 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಈಗ ಸುಮಾರಾಗಿ ನಾವೆಲ್ಲ ಈಗ ಬಂದ್ಕೊಳ್ಳೆ ಒಂದು ಸರಿ ಹಿಂಗೆ ಉಸ್ಸಪ್ಪ ಅಂತ ಕೂತು. ಆಮೇಲೆ ನಿಮಗೆ ಒಳ್ಳೆ ಈ ಕಡೆಯಿಂದ ಚಳಿನೂ ಚೆನ್ನಾಗಿ ಹೊಡಿತಾ ಇರ್ತದೆ, ಒಳ್ಳೆ ಗಾಳಿನೂ ಬರ್ತದೆ ಪಶ್ಚಿಮದ ಕಡೆಯಿಂದ. ಪಶ್ಚಿಮ ಕರಾವಳಿ. ಆ ಕಡೆಯಿಂದ ಗಾಳಿ ಬರ್ತದೆ. ಬಟ್ ಇವೆಲ್ಲ ಸ್ವಲ್ಪ ಈ ಕಂಬಗಳು ಇಲ್ಲಿ ಇರಲಿಲ್ಲ, ಇಲ್ಲಿರಲಿಲ್ಲ. ಈ ಕಂಬ ಎಲ್ಲ ಹಳೆ ಮನೆಯಲ್ಲಿದ್ದು ಬಿಡಿಸಿದ್ದಾರೆ. ಹೌದು ಹೌದು ಹೌದು. ಕೆಲವು ವಸ್ತು ಹೋದವನ್ನ ವಸ್ತು ಮಾಡಿಸ್ದು, ಹಾಳಾದವನ್ನ. ಕೆಲವು ಹಳೆಯದೇ ಇದು ಮಾಡಿದ್ದೀವಿ. ಓಕೆ, ಅಂದರೆ ಇದೆಲ್ಲ ಕುವೆಂಪು ಅವರು ಮನೆಗೆ ಕಂಬಗಳೇ, ಹಳೆ ಮನೆ ಅಲ್ಲ ಇದಲ್ಲ. ಇದೆಲ್ಲ ನಾವು ಅಡಿಷನಲ್ ಆಗಿ ಆ್ಯಡ್ ಮಾಡಿರೋದು. ಇವು ಇಲ್ಲಿಗಡೆ ಹೊಸದು. ಹೌದು, ಹೊಸದೇ ಹೊಸದೇ. ಇದು ನಮ್ಮ ಟಿಕೆಟ್ ಕೌಂಟ್ರ್. ಇಲ್ಲಿ ಇಲ್ಲಿ ಟಿಕೆಟ್ ಕೊಡ್ತಾರೆ. ಎಷ್ಟು ಟಿಕೆಟ್? 10 ರೂಪಾಯಿ ಒಬ್ಬರಿಗೆ. 10 ರೂಪಾಯಿ ಟಿಕೆಟ್ ಅಂದರೆ 12 ವರ್ಷದ ಒಳಗಿನವರಿಗೆ ಉಚಿತ. ಉಚಿತ ಮಕ್ಕಳಿಗೆ, ಹೈಸ್ಟ್ 7th ವರೆಗಿನ ಮಕ್ಕಳಿಗೆಲ್ಲ ಉಚಿತ. ಆಮೇಲೆ ವಿಶ್ವನಾಥ ಎರಡು ಟಿಕೆಟ್ ಕೊಡು. ಇಲ್ಲ, ಅಲ್ಲಿಂದ ಬಾ, ಅಲ್ಲೇ ಕೊಡಿ, ನಿಮ್ಮ ಕೌಂಟ್ರಿಂದ ಕೊಡಿ.
ಹಾಡು ಇದು ಇಡಿ ಮನೆಗೆ ಸೌಂಡ್ ಸಿಸ್ಟಮ್ ಮಾಡಿದೀವಿ ಓಕೆ ಉಸ್ತಾದ್ ನೀರು ಇದೆಯಾ ಹಾ ಕುಡಿಯ ನೀರು ಹಾ ನೀರು ಕೊಡ ಕ್ಯಾಮೆರಾ ಮೂರು ಮೂರು ಟಿಕೆಟ್ ಕೊಡ ಮೂರು ಬೇಡ ಎರಡು ತಗೊಳ್ಳಿ ಇಲ್ಲ ಇವರು ಬ್ರಿಗರ್ ಅಲ್ಲ ಯಾರು ಇಲ್ಲ ನಾನು ತಗೊಳ್ಳಲ್ಲ ಇದು ಪ್ರತಿ ವರ್ಷ ಡಿಸೈನ್ ಚೇಂಜ್ ಮಾಡ್ತೀವಿ ಹಾ ಹಾ ಈಗ ನಿಮಗೆ ಮುಂದಿನ ಈಗ ನಾಡದ ಏಪ್ರಿಲ್ 1ನೇ ತಾರೀಕಿಂದ ಬೇರೆ ಡಿಸೈನ್ ಬೇರೆ ಫೋಟೋ ಬೇರೆ ಸಾಹಿತ್ಯದ ಲೈನ್ ಎಲ್ಲ ಬೇರೆನೇ ಈಗ ಈ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ನೀವು ಇಷ್ಟನೇವರು 94,079 ನಾನು ಹೌದು ನಮ್ಮ ಕ್ಯಾಮೆರಾಮನ್ 80 ಅವರು ಅಂದ್ರೆ 94,000 ಜನ ಭೇಟಿ ಕೊಟ್ಟಿದ್ದಾರೆ ಇದು ಡಿಸೆಂಬರ್ ಇನ್ನ 3 ತಿಂಗಳು ಇದೆ 4 ತಿಂಗಳು ಇದೆ 3 4 ತಿಂಗಳು ಸೋ 1.5 ಲಕ್ಷ ಜನ ಬರ್ತಾರೆ ಸರ್ ಹೇಳಿದಾಗ ಆಮೇಲೆ ಮಕ್ಕಳಿಗೆ ಟಿಕೆಟ್ ಇಲ್ಲಲ್ಲ ಅವರ ಲೆಕ್ಕ ಇಲ್ಲ ಅವರ ಲೆಕ್ಕ ಇಲ್ಲ ಕೌಂಟಿಂಗ್ ಇಲ್ಲ ಕೇಳಂಗ ಇಲ್ಲ ಆಮೇಲೆ ಒಂದು ಇಂಟು 2 ಮಾಡಿ ಒಂದು 3 ಲಕ್ಷ ಜನ ಬರ್ತಾರೆ ಮಕ್ಕಳು ಸೇರಿ 1.5 ಇಂದ 1.75 ಆಗಬಹುದು ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಸೋ ಏನಾಗ್ತದೆ ಇದರ ಟಿಕೆಟ್ ಯಾರು ವೇಸ್ಟ್ ಮಾಡಲ್ಲ ಹಿಂಭಾಗ ನೀವು ಯಾವ ಯಾವ ನೋಡಬೇಕು ಅಂತಿದೆ ಕವಿ ಮನೆ ಕವಿ ಶೈಲ ಹಿರೇಕುಡಿಗೆ ಸ್ಮಾರಕ ತೇಜಸ್ವಿ ಸ್ಮಾರಕ ಕುವೆಂಪು ಸ್ಮಾರಕ ಭವನ ಕಲಾ ಗ್ಯಾಲರಿ ಆರ್ಟ್ ಗ್ಯಾಲರಿ ಇವಿಷ್ಟನ್ನು ನೀವು ನೋಡಬಹುದು ಅನ್ನೋ ಮಾಹಿತಿ ಸಿಗ್ತದೆ ಆಮೇಲೆ ನೀವು ಪುಸ್ತಕದ ಮಾರ್ಕರ್ ಆಗಿ ಬಳಸ್ಕೊಂಬಹುದು ಹಾಗಾಗಿ ಟಿಕೆಟ್ ನಮ್ಮದು ಸೂಪರ್ ಇದರ ಪ್ಲಾನಿಂಗ್ ನಿಮ್ಮದೆ ಎಲ್ಲರದು ಸರ್ ಸಿಗ್ನೇಚರ್ ಇದೆ ನೋಡಿ ಕಡಿದಾಳ್ ಪ್ರಕಾಶ್ ಅವರದು ಸಮ ಕಾರ್ಯದರ್ಶಿಗಳು ಇಲ್ಲ ಇಲ್ಲ ಒಂದು ನಿಮಿಷ ಸರ್ ಎಂತ ಒಳ್ಳೆ ಸಾಲ ಆರಿಸಿದ್ರೆ ಈ ಸಲ ಅಂದ್ರೆ ಮನೆಯಲ್ಲಿ ಒಂದು ಒಳ್ಳೆಯ ಪತ್ರಿಕೆ ಕೆಲವು ಒಳ್ಳೆಯ ಗ್ರಂಥಗಳು ಇರಬೇಕಾದದ್ದು ಸದ್ಗೃಹದ ಲಕ್ಷಣ ಒಳ್ಳೆ ಮನೆ ಲಕ್ಷಣ ಏನು ಅಂತಂದ್ರೆ ಟಿವಿ ಮೊಬೈಲ್ ಎಲ್ಲರ ಜೊತೆಗೆ ಮನೆಯಲ್ಲಿ ಒಂದು ಒಳ್ಳೆ ಪುಸ್ತಕ ಒಳ್ಳೆ ಪತ್ರಿಕೆ ಇರಬೇಕು ಅಂತ ಅಂದ್ರೆ ಇದು ಬ್ರೋಷರ್ ಕಮ್ ಟಿಕೆಟ್ ಕಮ್ ಬುಕ್ ಮಾರ್ಕ್ ವೆರಿ ನೈಸ್ ಸೂಪರ್ ಬರಿ ಕುವೆಂಪು ಮನೆಗಳಗೆ ಬರಿ ಬೆಳಿಗ್ಗೆ 9:30 ಇಂದ ಸಂಜೆ 6:30 ವರೆಗೆ ಇರುತ್ತೆ ತಗದಿರ್ತೀವಿ ಒಳಗಡೆ ವಿಡಿಯೋ ಫೋಟೋ ಯಾವುದಕ್ಕೂ ಅವಕಾಶ ಇಲ್ಲ ನಮ್ದು ಅಲ್ಲ ಇದು ಬಿಡಿ ಇದು ಸ್ಪೆಷಲ್ ಇದು ಥ್ಯಾಂಕ್ ಯು ಸರ್ ಪರ್ಮಿಷನ್ ಬನ್ನಿ ಸರ್ ಬಾಗಿಲೊಳ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎಸ್ ಅಮ್ಮ ಚೆನ್ನಾಗಿದೀಯ ಚೆನ್ನಾಗಿದೀಯ ವಾವ್ ವಾವ್ ಸರ್ ನೀವು ರೀಬಿಲ್ಡ್ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಾಯ್ತಾ ಅಥವಾ ಮೊದಲೇ ಇಷ್ಟು ಚೆನ್ನಾಗಿತ್ತಾ ಇದು ಚೆನ್ನಾಗೇ ಇತ್ತು ಬಟ್ ಏನಾಗಿತ್ತು ಆಗ ಒಂದು ಸ್ವಲ್ಪ ಈ ಪಾಲಿಶ್ ಇರಲಿಲ್ಲ ನೋಡಿ ಈ ಪಾಲಿಶ್ ಗಳಿಂದ ಪಾಲಿಶ್ ಅದೆಲ್ಲ ಯೂಸ್ ಮಾಡಿ ತುಂಬಾ ಡಲ್ ಆಗಿ ಕಾಣಿಸ್ತಿತ್ತು ಬಟ್ ಅದು ಒಂಥರ ಒರಿಜಿನಾಲಿಟಿ ಇತ್ತು ಇದು ಈ ತುಳಸಿ ಕಟ್ಟೆನೂ ಹಳೇದೇ ಕುವೆಂಪು ಕಾಲದ್ದೇ ಇದು ಓ ಕುವೆಂಪು ಅವ್ರ ತಾಯಿ ಪೂಜೆ ಮಾಡ್ತಾ ಇದ್ದಿದ್ದು ಹೌದು ಓಕೆ ಅದೇ ಇದೆಲ್ಲ ಸ್ಟೋರೇಜ್ಗೆ ಬಳಸಿ ಭತ್ತ ಅಕ್ಕಿನೆಲ್ಲ ಇದು ಮಾಡಲಿಕ್ಕೆ ಬಳಸ್ತಿದ್ದಂಥ ಕಲ್ಬಿ ಅಂತ ಹೇಳ್ತೀವಿ ಇದು ಒಂದೇ ಮರದಲ್ಲಿ ಮಾಡಿರೋದು ಜಾಯಿಂಟ್ ಇಲ್ಲ ಇದಕ್ಕೆ ಓ ಒಂದು ಮರದ ದಿಮ್ಮಿ ಒಳಗಡೆ ತೆಗೆದು ಆಚೆ ಹಾಕಿರೋದು ಹೌದು ಜಾಯಿಂಟ್ ಇಲ್ಲ ನೋಡಿ ಹೌದು ಅಂದರೆ ಅಷ್ಟು ಮರ ವೇಸ್ಟ್ ಮಾಡ್ತಿದ್ರು ಈಗ ಇದು ಇದಕ್ಕೂ ಅಷ್ಟೇ ನೋಡಿ ಈ ಮರನು ಮೇಲ್ಗಡೆ ಮಾತ್ರ ಮುಚ್ಚಲ ಇದು ಇಡೀ ಮರ ಇದಿಷ್ಟು ಒನ್ ಪೀಸ್ ಹೌದು ಹೌದು ಅಲ್ಲ ನಾವು ಇಟ್ಟಿರೋದು ಇದು ಸೌಂಡ್ ಸಿಸ್ಟಮ್ಮು ಇಡೀ ಮನೆಗೆ ಮಾಡಿದ್ದೀವಿ ಮಾಡಿದ್ದೀವಿ ನಿರಂತರವಾಗಿ ಕುವೆಂಪು ಗೀತೆಗಳು ಅವ್ರ ವಾಯ್ಸು ಬರ್ತಾ ಇರ್ತದೆ ಆಮೇಲೆ ಇಡೀ ಮನೆಗೂ ಸಿ ಸಿ ಕ್ಯಾಮ್ರಾನ ಅಳವಡಿಸಿದ್ದೀವಿ ಆಮೇಲೆ ಈ ಥರ ಕುವೆಂಪುರವರ ಸೂಕ್ತಿಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹಾಕಿದ್ದೀವಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಈಕ್ವಿಟಿ ಆಫ್ ಲೈವ್ಲಿಹುಡ್ ಫಾರ್ ಆಲ್ ಈಕ್ವಲ್ ಶೇರ್ ಫಾರ್ ಆಲ್ ಸರ್ ಕುವೆಂಪು ತಂಬಗಿರ ಒಂದು ಬರ್ಕೊಂಡಿರೋದಿದೆ ಕುವೆಂಪು ತಂಬಗಿರ ಒಂದು ಬರ್ಕೊಂಡ್ರೆ ಮಾತ್ರ ಹೌದೌದು ಅಲ್ಲಿ ಸಖತ್ತಾಗಿದೆ ನೋಡಿ ರಾಣಿಯ ಗುಡಿ ಕುವೆಂಪು ಸಿರಿ ಗನ್ನಡ ಮುಡಿ ಕುವೆಂಪು ಕವಿ ತಂಬಗಿನೇ ಬರ್ಕೊಂಡ್ರು ವಿಶ್ವನಾಥನ್ ಕರಿ ಸರ್ ಈ ಮನೆಯನ್ನು ಹಳೆ ಮಲ್ಲಿತ್ತ ಇಲ್ಲ 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 ಅದು ಇಲ್ಲ ಇತ್ತು ಆ ಕಡೆಗೆಲ್ಲ ಬಳಸ್ಬಿಟ್ಟು ಅದು ಇದರಲ್ಲೂ ಕಿತ್ತಿದ್ದು ಯಾವುದೋ ಚೆನ್ನಾಗಿತ್ತು ಇದು ಕುವೆಂಪು ಮದುವೆ ಆದ ಮಂಟಪ ಅವರು ಮದುವೆ ಆಗಿರೋದು ಇದೇ ಮಂಟಪದಲ್ಲಿ ಅವರ ಮಾವನ ಮನೆಯವರು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಹೆಂಗೆ ಸರ್ ಮದುವೆ ಆದರೆ ಒಳಗಡೆ ಗಂಡು ಹೆಣ್ಣು ಮಂಟಪ ಈಗಿನ ದೊಡ್ಡ ದೊಡ್ಡ ಮಂಟಪ ಮಾಡ್ತಾರಲ್ಲ ಆವಾಗ ಇಷ್ಟೇ ಗಂಡು ಹೆಣ್ಣು ಸಾಲತ್ತ ಅದರಲ್ಲಿ ಇಬ್ರು ಸಾಕು ಸಾಕಾಗಿದೆಯಲ್ಲ ಬೇಡ ಪತ್ರಿಕೆ ಮದುವೆ ಪತ್ರಿಕೆ ಕುವೆಂಪು ಅವ್ರ ಮದುವೆ ಇನ್ವಿಟೇಷನ್ ಕಾರ್ಡ್ ಸರಿ ಅದು ಇಬ್ಬರು ಮದುವೆ ಆಗ್ತದೆ ಕುವೆಂಪುರವರ ಪತ್ನಿಯವರ ಅಣ್ಣ ಮಾನಪ್ಪನವರು ಅಂತ ಇವರು ಹೌದು ಅವರು ಕುವೆಂಪುರ ಹೇಮಾವತಿ ಅವರ ಅಣ್ಣ
ಸೊ ಅವರದ್ದು ಬೆಳಗ್ಗೆ ಮದುವೆ ಹುಡುಗಿ ಮನೆಯಲ್ಲಿ ಲಕ್ಷ್ಮೀದೇವಿ ಅವರ ಮನೆಯಲ್ಲಿ ಅದು ಈ ಕೊಪ್ಪದ ಹತ್ರ ಬರ್ತದೆ ರಾತ್ರಿ ದೇವಂಗಿನಲ್ಲಿ ಕುವೆಂಪು ಮದುವೆ ಓ ಬೆಳಗ್ಗೆ ಅಲ್ಲಿ ಮದುವೆ ಮುಗಿಸ್ಕೊಂಡು ರಾತ್ರಿ ಇಲ್ಲಿ ಮಾಡ್ಕೊಂಡಿದ್ದಾರೆ ಮಾನಪ್ಪ ಲಕ್ಷ್ಮೀದೇವಿ ದಂಪತಿಗಳು ಹೇಮಾವತಿ ಕೆವಿ ಪುಟ್ಟಪ್ಪನವರು ದಂಪತಿಗಳು ಹೌದು ಯಾವ ವರ್ಷ ಯಾವ ವರ್ಷ ಅದು 30 ಇಲ್ಲಿದೆಯಲ್ಲ 37 37 34 37 37 ಓ ರಾತ್ರಿ ಮದುವೆಗೆ 75 ವರ್ಷ ಆಯ್ತು ರಾತ್ರಿ ಮದುವೆ ಅದು ರಾತ್ರಿ ಮದುವೆ ಮಾಡ್ತಾ ಇದ್ದರು ಅವಾಗ ಅವಾಗೆಲ್ಲ ರಾತ್ರಿ ಮದುವೆ ಜಾಸ್ತಿ ಹೆಂಗೆ ಯಾಕೆ ಅಂದ್ರೆ ಪ್ರಯಾಣ ಸುಲಭ ಆಗ್ತದೆ ಅಂತ ನಾನು ಹಿಂದೆಲ್ಲ ನಡೆಕೊಂಡು ಹೋಗಬೇಕಿತ್ತು ಎತ್ತಿನ ಗಾಡಿಯಲ್ಲಿ ಹೋಗಬೇಕಿತ್ತು ಆ ದೃಷ್ಟಿಯಲ್ಲಿ ಇರಬಹುದು ಅದು ಕೃಷಿಕರು ಕೃಷಿ ಕಾರ್ಯಗಳನ್ನು ಮಾಡಿ ಬಂದ ಮದುವೆ ಮಾಡೋರು ಕೃಷಿಕ್ಕಿಂತನೂ ನಡೆಕೊಂಡು ಹೋಗೋದೇ ನೀವು ಬೆಳಗ್ಗೆ ಹೊರಟ್ರೆ ಅಲ್ಲಿಗೆ 10 15 ಕಿಲೋಮೀಟರ್ ಅಂತ ತಲುಪದೇ 2 ಗಂಟೆ 3 ಗಂಟೆ ಆಗ್ತದಲ್ಲ ಸೋ ಸಂಜೆನೇ ಆಗಬೇಕು ಅಲ್ಲಿ ಹೋಗಿ ಉಳಿದು ರಾತ್ರಿ ಮದುವೆ ಆಗಿ ಬೆಳಗ್ಗೆ ತಿಂಡಿ ತಿಂದು ಅಲ್ಲಿಂದ ಹೊರಡ್ತಿದ್ರು ಮತ್ತೆ ನಾನು ಅವಾಗೆಲ್ಲ ಏನು ಮಲಗಲಿಕ್ಕೆ ಎಲ್ಲ ಈಗಿನ ತರ ಏನು ನಿರೀಕ್ಷಣೆ ಇರಲಿಲ್ಲ हल बे अलग अलग बेरे कुवेंपु मन मन अल सपति फोटो ಇದು ಅವರ ಹಳೆ ಬಚ್ಚಲು ಮನೆ ಓ ಅದಂಚೂರು ಒಳಗ ತಕ್ಕೊಂಡವರ ತಕ್ಕಳ್ಳಿ ಬಟ್ ಅದನ್ನ ಆಲ್ಟರ್ ಮಾಡಕ ಹೋಗಿಲ್ಲ ನೀವು ಅಲ್ಲ ಅದೇ ತರ ನಾವು ಮಾಡ್ತಾ ಇರಲಿಲ್ಲ ಅದು ಬಟ್ ಅಲ್ಲೇ ಇತ್ತಂತೆ ಈ ಮನೆಯವರು ಇದ್ದಲ್ಲಿ ಇದ್ದವರು ಹೇಳಿದ್ರು ಹೇಗಿತ್ತು ಏನು ಅಂತ ಹೇಳಿ ಅದ ಆ ಕಲ್ಪನೆ ಮೇಲೆ ನಾವು ಮತ್ತೆ ಅದನ್ನ ಮಾಡಿರೋದು ಓ ಬಚ್ಚಲು ಮನೆ ಬಚ್ಚಲು ಮನೆ ಅದು ಕವರ್ ಇಲ್ಲ ಓಪನ್ ಅವಾಗೆಲ್ಲ ಏನು ಕವರ್ ಗಿವರ್ ಇರಕ ಇರಲ್ಲ ಎಲ್ಲ ಇಷ್ಟೇನೆ ಅರ್ಧ ಕಾಣದು ಅಂದ್ರೆ ಇಲ್ಲೇ ಒಂದು ಏನೋ ಕಟ್ಟಿಕೊಂಡಿದ್ರು ಸೋ ಸ್ನಾನಕ್ಕೆ ಇಲ್ಲಿ ನೀರು ಇದಕ್ಕೆ ನೀರು ಬರ್ತಾ ಇತ್ತು ಅಲ್ಲಿ ತುಂಬ ನೀರು ತುಂಬ ಕಾಡಿನ ನೀರು ಈ ಮನೆಗೆ 365 ದಿನ ಕಾಡಿನ ನೀರು ಬರ್ತದೆ ಈಗಲೂ ಈಗಲೂನು ಈಗ ಅವರ ಮನೆ ಈಗ ಅಲ್ಲಿ ಕಟ್ಟಿದಾರಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಸೋ ಇಲ್ಲ ಅಂದ್ರೆ ಈ ಇದಕ್ಕೆ ಬಂದು ಇದರಲ್ಲಿ ನೀರನ್ನ ಸ್ನಾನಕ್ಕೆ ಉಪಯೋಗಿಸುತ್ತಿದ್ರು ಈ ನೀರನ್ನ ಬಟ್ಟೆ ತೊಳಿಲಿಕ್ಕೆ ಹಸುಗಳಿಗೆ ಇದಕ್ಕೆ ಉಪಯೋಗಿಸುತ್ತಿದ್ರಂತೆ ಇಲ್ಲಿ ತುಂಬಿ ಮತ್ತೆ ಕೆಳಗೆ ತೋಟಕ್ಕೆ ಹೋಗ್ತಿತ್ತು ಓ ಕಾಡಿಂದ ಬರೋ ನೀರು ಬರಕ್ಕೆ ಮಾಡ್ಕೊಂಡ್ರು ಹೌದು 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 ಅಂದ್ರೆ ಇಲ್ಲಿ ಕುವೆಂಪು ಅವರ ಸಂಬಂಧಿಕರು ಇದ್ದಾರೆ ಇಲ್ಲಿ ಈಗಿದ್ದಾರೆ ಅವರ ಕುಟುಂಬದವರು ಅವರಿಗೆ ಟ್ರಸ್ಟ್ನವರು ಕಾಂಪನ್ಸೇಷನ್ ಕೊಟ್ಟು ಎರಡು ಫ್ಯಾಮಿಲಿ ಇತ್ತು ಇಲ್ಲಿ ಅವರು ಬಿಟ್ಕೊಟ್ರು ಟ್ರಸ್ಟಿಗೆ ಜಾಗ ಬಿಟ್ಕೊಟ್ರು ಅವರಿಗೆ ನಾಮಿನಲ್ ಕಾಂಪನ್ಸೇಷನ್ ಕೊಟ್ಟು ಅವರು ಬೇರೆ ಮನೆ ಕಟ್ಕೊಂಡ್ರು ಓಕೆ ಬಟ್ ಇಲ್ಲಿ ಇದ್ದಾರೆ ಈ ಕಡೆ ಒಂದು ಆ ಕಡೆ ಕೆಳಗಡೆ ಇದ್ದಾರೆ ಇದ್ದಾರೆ ಒಂದು ದಾರಿಲಿ ಬರ್ತಾ ಸಿಗುತ್ತಲ್ಲ ಆ ಮನೆಗಳು ಓಕೆ ವಾವ್ ಇದು ಕುವೆಂಪು ಸ್ನಾನ ಮಾಡ್ತಾ ಇದೆ ಸೆಟಪ್ ಅಂದ್ರೆ ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿ ಒಂದು ಮಾದರಿಗೆ ಮಾಡಿ ಇಟ್ಟಿದ್ದೀವಿ ಹಂಡೆ ಈಗ ಅವಾಗ ಹಂಡೆ ಆಮೇಲೆ ಸ್ನಾನ ಎಲ್ಲ ಹೊಂಡದಲ್ಲಿ ನಿಂತ್ಕೊಂಡು ಮಾಡ್ತಿದ್ರು ಇಲ್ಲಿ ಇಟ್ಕೊಂಡು ಬಿಡೋದು ಹೌದು ತೂತು ಮಾಡಿದ್ರು ಹೋಗಕ್ಕೆ ಹೌದು ಇಲ್ಲಿ ನೀರು ತಕೊಂಡು ಸ್ನಾನ ಮಾಡೋದು ಅವಾಗೆಲ್ಲ ಹಾಗೇನೆ ಓಕೆ ತುಂಬ ಒಳ್ಳೆ ನೋಡಿ ಸರ್ ಬಂದವರು ಇದನ್ನು ಮಾತ್ರ ನೋಡ್ತಾರೆ ನೋಡಲ್ಲ ಯಾರು ಭಾಳ ಅಪರೂಪ ನೋಡಿ ಇಲ್ಲ ನೋಡ್ತಾರೆ ನೋಡ್ಕೊಂಡು ಹೋಗ್ತಾರೆ ಅದಕ್ಕೊಂದು ಬೋರ್ಡ್ ಇರೋದು ಸರ್ ಇಲ್ಲಿ ಇತ್ತಲ್ಲ ಇಟ್ಟಿದ್ವಪ್ಪ ಬೋರ್ಡ್ ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಇದು ಮನೆ ಹಿತ್ತಲು ಅಂತಾರಲ್ಲ ಅದು ಹಿತ್ತಲು ಹಿತ್ತಲು ಅಂತೇಳಿ ಇದು ಒಂದು ಅಡಿಕೆ ಒಣಗಿಸ ಚಪ್ರದ ತರ ಮಾಡಿ ಇಟ್ಟಿದ್ದೀವಿ ಈಗ ಈ ಚಪ್ರ ಹಾಕ್ತೀವಿ ಈಗ ಬಟ್ ಆಗ್ಲೂ ಇತ್ತು ಹೌದು ಹೌದು ಅದು ಕುವೆಂಪುರ ಫ್ಯಾಮಿಲಿ ಅವರು ಅಡಿಕೆ ಬೆಳೆಗಾರರಿದ್ರು ಹೌದು ಈ ತೋಟ ಇದೆಯಲ್ಲ ಎದುರುಗಡೆ ಕಾಣಿಸ್ತದೆ ಈ ಕುಟುಂಬದವ್ರದ್ದೇ ಹೌದು ಹೌದು ಅವ್ರದ್ದೇ ತೋಟ ಈಗ ಕಾಣಿಸ್ತದೆ ಸುರೇಶ ಸುರೇಶ ಇದೆಲ್ಲ ಹಳೆ ಕಂಬಗಳೇ ಇವೆಲ್ಲ ಈ ಬಂದಿದ್ದ ಕಂಬಗಳೇ ಇಷ್ಟು ಇಲ್ಲ ಈಗೆಲ್ಲ ಪಾಲಿಶ್ ಮಾಡಿದೀವಿ ಇಷ್ಟು ಆರ್ಟಿಸ್ಟಿಕ್ ಆಗಿತ್ತು ಕುವೆಂಪುರ ಮನೆ ಸರ್ ಇದು ಅಂದ್ರೆ ಇದು ಜಮೀನ್ದಾರರ ಮನೆ ಅಂತಾರ ಅಥವಾ ಏನು ಜಮೀನ್ದಾರ ಇದು ಸಾಮಾನ್ಯರ ಮನೆ ಅಂತ ಅಲ್ಲ ಅಲ್ಲ ಸರ್ ಜಮೀನ್ದಾರರ ಮನೆ ಅವರು ಲ್ಯಾಂಡ್ ಲಾರ್ಡ್ ಅಲ್ಲ ಅವರು ತುಂಬಾ ಜಮೀನ್ ಇತ್ತು ಅವರಿಗೆ ಇದು
ಅವರು ಮೈಸೂರು ಮನೆಯಿಂದ ತಂದು ಗಡಿಯಾರ ಅದು ಉದಯರವಿಲ್ಲ ಅದು ರಾತ್ರಿ ತೀರ್ಕೊಂಡ ಸಮಯಕ್ಕೆ ನಿಲ್ಲಿಸಿದ್ದಾರೆ ಅದು ಕೋಂಪು ಬಹಳ ವರ್ಷ ಇಟ್ಕೊಂಡ ಗಡಿಯಾರ ಅದು ಸೊ ಹಾಗಾಗಿ ಅದೇ ಸಮಯಕ್ಕೆ ನಿಲ್ಲಿಸಿದ್ದೀವಿ ಹೆಸರು ಅದರದ್ದು ಬಟ್ ಅವ್ರ ಮನೆಯಲ್ಲಿದ್ದ ಗಡಿಯಾರ ರಾತ್ರಿ ಒಂದು ಗಂಟೆ ತಿರ್ಕೊಂಡಿದ್ದ ಒಂದು ತಮಾಷೆ ನೋಡಿ ಗಡಿಯಾರ ತಕ್ಷಣ ನೆನಪಾಯ್ತು ಈ ತೇಜಸ್ವಿ ಮತ್ತು ಶಾಮಣ್ಣ ಅದೊಂದೇನೋ ಪ್ರಿಂಟ್ ಮಾಡಕ್ಕೆ ಅಂತ ಫೋಟೋನ ಶಾಮಣ್ಣ ಆಚೆ ನಿಂತ್ಕೊಂಡು ಗಡಿಯಾರಕ್ಕೆ ಬ್ಯಾಟ್ರಿ ಬಿಟ್ಕೊಂಡು ಕೂತಿರ್ತಾರಲ್ಲ ಅದೇ ಇದು ಮನೆಯ ಮುಖ್ಯ ಭಾಗ ಇದು ನಿಜ ಮನೆ ಅಂತ ಹೇಳ್ತಾರೆ ಅಂದರೆ ಸೆಂಟ್ರ್ ಇಡೀ ಮನೆಗೆ ಒಂದು ಸೆಂಟ್ರ್ ಇದೇನೆ ಕೇಂದ್ರ ಕೇಂದ್ರ ಆಮೇಲೆ ಭಾಳ ಸೇಫ್ ಇದು ಜಾಗ ಇದು ಅಂದರೆ ಮನೆ ಒಳ ಮನೆ ಇದು ಹೌದು ಅದು ಹಾಲ್ ಥರ ಅದು ಹಾಲು ಬೇರೆ ಬೇರೆ ಉದ್ದೇಶಕ್ಕೆ ಇದು ಪರ್ಸನಲ್ ಇದು ಇಲ್ಲಿಂದ ಪರ್ಸನಲ್ ಈ ಡೋರ್ ಹಾಕ್ಬಿಟ್ರೆ ಪರ್ಸನಲ್ ಒಳಗಡೆಯಿಂದ ಓಕೆ ಇದು ಒಳಗಡೆ ಊಟದ ಬಂದಿದೆ ನೋಡಿ ಬಾಣಂತಿ ಕೊಠಡಿ ಅಂತ ಇಲ್ಲಿ ಒಂದು ಕೊಠಡಿನ ಇಟ್ಕೊಂಡಿದ್ರು ಅವರು ಅಂದರೆ ಹಿಂದೆ ಒಟ್ಟು ಕುಟುಂಬದಲ್ಲಿ ಯಾರು ಒಬ್ಬರು ಡೆಲಿವರಿ ಸೊ ಹಾಗಾಗಿ ಇದಕ್ಕೆ ಬಾಣಂತಿ ಕೊಠಡಿ ಅಂತಲೇ ಅವರು ಬಾಣಂತಿ ರೂಮ್ ಅಂತಲೇ ಹೆಸರಿತ್ತು ಸೊ ನಾವು ಈಗ ಅದೇ ಥರ ಮಾಡಿಟ್ಟಿದ್ದೀವಿ ಓಕೆ ಅಂದರೆ ಯಾರನ್ನ ಖಾಯಂ ಒಬ್ಬರು ಇರೋರಿಲ್ಲಿ ಹೌದು ಇದು ಕುಟುಂಬದಲ್ಲಿ ಇದು ಕುವೆಂಪು ಮಕ್ಕಳು ಬೆಳೆದ ತೊಟ್ಲು ಇದು ತೇಜಸ್ವಿ ಬೆಳೆದ ತೊಟ್ಲು ವಾವ್ ಇದು ಅವರ ಬರೀ ಅವರ ಫ್ಯಾಮಿಲಿ ಅವ್ರದ್ದು ಒಂದು ಗ್ಯಾಲರಿ ಮಾಡಿದ್ದೀವಿ ಕುವೆಂಪು ಮಕ್ಕಳು ಮೊಮ್ಮಕ್ಕಳು ಅವ್ರದ್ದು ಮಾತ್ರ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂಷನ್ ಇಲ್ಲ ಇಲ್ಲಿಂದ ಹೋಗಿ ಇಲ್ಲಿ ಸ್ಟಾರ್ಟ್ ಮಾಡಿ ಕುವೆಂಪು ಮತ್ತು ಕೊಡಿ ಸರ್ ಹೇಮಾವತಿ ಚರ್ನಿ ಬಡಿ ಸರ್ ಮಾತ್ರ ಇದು ಕುವೆಂಪು ಮತ್ತು ಕುವೆಂಪು ಅವ್ರ ಪತ್ನಿ ಹೇಮಾವತಿ ತೇಜಸ್ವಿ ಇದು ಅವರ ಹಿರಿಯ ಮಗಳು ಮತ್ತು ಅಳಿಯ ಇಂದುಕಲ್ಲ ಅವರು ಮತ್ತು ಡಾಕ್ಟರ್ ಸುರೇಂದ್ರ ಸರ್ ನಿಮ್ಮೂರ್ನವರು ಕಡಗಾಡಿನವರು ನಿಮ್ಮ ಸಂಬಂಧಿಕರ ನಮ್ಮೂರ್ನವರೆಲ್ಲ ಸರ್ ಕೋಕ್ಲದ ಚೈತ್ರ ಕುವೆಂಪು ತಮ್ಮ ಅಲ್ಲ ಕುವೆಂಪು ಅವರ ತೇಜಸ್ವಿ ತಮ್ಮ ಇವರು ಚೈತ್ರ ಅವ್ರ ವೈಫ್ ಮರಳಿ ಇದು ತೇಜಸ್ವಿ ಅವರ ಹೆಂಡತಿ ಮತ್ತು ಕುವೆಂಪು ಮಕ್ಕಳಿಬ್ಬರು ತೇಜಸ್ವಿ ಪತ್ನಿ ಮತ್ತು ತೇಜಸ್ವಿ ತಂಗಿರು ಅತ್ತೆ ಸೊಸೆ ಸರ್ ಹ್ಞೂ ವಾ ಸೂಪರ್ ಕುವೆಂಪು ತುಂಬ ಮುಕ್ತ ಮನಸ್ಸಿನವರು ಸರ್ ಅಲ್ವಾ ಸರ್ ಈ ಫೋಟೋ ಹಿಡಿತಾ ಕತೆ ಇದು ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ತೇಜಸ್ವಿ ಅವರಿಲ್ಲ ಇಬ್ಬರು ಅಳಿಯಂದಿರು ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಇವರಿಬ್ಬರು ಅಳಿಯಂದಿರು ಇದು ಅವ್ರ ಮಗಳು ಚೈತ್ರ ಅವ್ರ ಮಗಳು ಕುವೆಂಪು ಮೊಮ್ಮಗಳು ಓಕೆ ಆಸ್ಟ್ರೇಲಿಯಾ ತೇಜಸ್ವಿ ಅವ್ರ ಮಕ್ಕಳಿಬ್ಬರು ಮಕ್ಕಳು ಅಳಿಯಂದಿರು ಕುವೆಂಪು ಮಗಳು ಅಳಿಯ ಇಂದುಕಲ್ಲ ಅಪರೂಪ ತೇಜಸ್ವಿ ಮೊಮ್ಮಗಳು ಇವ್ರದ್ದು ಒಂದು ವಂಶವೃಕ್ಷನೂ ಇಟ್ಟಿದ್ದೀವಿ ಹೌದು ಓಕೆ ಅಂದರೆ ಅವರೇ ಮಾಡಿಕೊಟ್ಟಿದ್ದು ತಾರಿಣಿ ಅವ್ರ ಹತ್ರ ಸರ್ಟಿಫೈ ಓಕೆ ಯಾಕಂದರೆ ಅದು ಕರೆಕ್ಟ್ ಯಾರೊಬ್ಬರು ಕರೆಕ್ಟ್ ಇದೆ ಅನ್ನೋದು ಅವ್ರ ಕುಟುಂಬದವರೇ ಮಾಡಿಕೊಟ್ರೆ ಒಳ್ಳೇದು ಅಂದರೆ ಕುವೆಂಪು ಅವರ ತಂದೆ ವೆಂಕಟಪ್ಪಗೌಡರು ತಾಯಿ ಸೀತಮ್ಮನವರು ಕುವೆಂಪು ಅವರ ಅಜ್ಜ ಮಂಜಪ್ಪಗೌಡರು ಸೊ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸತ್ಯಪ್ಪಟ್ಟು ವೆಂಕಟಪ್ಪಗೌಡರು ಹೌದು ಹೌದು ಓಕೆ ಸೊಸೆ ಜೊತೆ ಅವರ ಡೈನಿಂಗ್ ಹಾಲು ಮಗ ಚೈತ್ರ ಅವ್ರ ಜೊತೆ ಊಟ ಮಾಡ್ತೀರ ಈ ಮನೆ ಇದು ಸ್ವಲ್ಪ ಗೋಡೆ ನೀವು ಈಗ ಮೊದಲು ಯಾವ ಮಣ್ಣ ಕಟ್ಟಿದ್ರ ಮೊದಲು ಮಣ್ಣಲ್ಲೇ ಇತ್ತು ಇದನ್ನೇನು ಮಾಡೋದು ಅಂದರೆ ಇಟ್ಟಿಗೆನಲ್ಲಿ ಕಟ್ಟಿ ಸುಣ್ಣದ ಗಾರೆ ಇದರಲ್ಲಿ ಮಾಡಿರೋದು ಅಂದರೆ ಇಟ್ಟಿಗೆ ಸಿಮೆಂಟ್ ಕಟ್ಟಿರೋದು
ಇಟ್ಟಿಗೇನಿಲ್ಲ, ಸುಣ್ಣ ಮತ್ತು ಸ್ವಲ್ಪ ಸಿಮೆಂಟು, ಮಣ್ಣು ಮತ್ತು ಸುಣ್ಣ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.